ನಮಸ್ತೆ ವೈಕೆ ಅದು ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಕ್ಕೆ ಹೊಟ್ಟಿರ್ತಕ್ಕಂಥ ಅತಿ ಪ್ರಮುಖವಾದ ವಿಚಾರ ಸಿಂಧುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸಿಂಧುತ್ವದಲ್ಲಿ ಅದರಲ್ಲೂ ಪರ್ಟಿಕ್ಯುಲರಾಗಿ ಯಾವುದೇ ಅಭ್ಯರ್ಥಿ ಯಾವುದೇ ಕ್ಯಾಂಡಿಡೇಟು ತಾನು ಸರ್ಕಾರಿ ನೌಕರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕ್ಯಾಟಗರಿನ ಮೆನ್ಷನ್ ಮಾಡಿ ಮೀಸಲಾತಿಯನ್ನು ಕೋರಿ ಅರ್ಜಿ ಸಲ್ಲಿಸಿ ಆದರೆ ಆತ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆದಾಗ ಜಿ ಎಮ್ ಅಡಿಯಲ್ಲಿ ಆಯ್ಕೆ ಆಗಿರ್ತಾರೆ ಈಗ ಜಿ ಎಮ್ ಕನ್ನಡನೋ ಜಿ ಎಮ್ ರೂರಲ್ಲೋ ಜಿ ಎಮ್ ಅದರ್ಸೋ ಜಿ ಎಮ್ ಈ ಥರದ್ದು ಯಾವುದೋ ಜಿ ಎಂ ಅಡಿಯಲ್ಲಿ ಆಯ್ಕೆ ಆಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಗಳು ಸಿಂಧುತ್ವವನ್ನು ಮಾಡಿಸಬೇಕು ಅಂತೇಳಿ ಇತ್ತೀಚೆಗೆ ಸಾಕಷ್ಟು ಚರ್ಚೆಗಳಿಗೆ ಬಂದಿದೆ ಮತ್ತು ಸಿಂಧುತ್ವಕ್ಕೆ ಕೇಳಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅದರಲ್ಲೂ ಈಗ ಈ ವರ್ಷದಲ್ಲಿ ತುಂಬ ಅದು ತುಂಬ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಡಿ ಪಿ ಎ ಆರ್ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಡಿ ಪಿ ಎ ಆರ್ ಆಡಳಿತ ಸಿಬ್ಬಂದಿ ಸುಧಾರಣೆ ಇಲಾಖೆ ಯಾವುದಾದ್ರೂ ಅಧಿಕೃತವಾಗಿರ್ತಕ್ಕಂಥ ಆದೇಶ ಹೊರಡಿಸಿದೆಯಾ ಇಲ್ವಾ ಮಾಹಿತಿ ಹಕ್ಕಿನಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಅಭ್ಯರ್ಥಿಗಳು ಇದ್ರ ಬಗ್ಗೆ ಇದನ್ನು ಬಹಿರಂಗವನ್ನು ಪಡಿಸಿರ್ತಾರೆ ಈ ಒಂದು ಮಾಹಿತಿ ಹಕ್ಕಿನಲ್ಲಿ ಡಿ ಪಿ ಆರ್ನರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಧಿಕೃತ ಮಾಹಿತಿಯನ್ನು ಒಡಿಸಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ ವೈಕೆ ಕೆ ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅನ್ನು ಹೊತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಸ್ಲೆಟ್ಟು ಟೆಟ್ಟು ಹಾಗೂ ಸರ್ಕಾರದ ನಡವಳಿಗೆ ಸಂಬಂಧಪಟ್ಟಂತೆ ಕಾಲ ಕಾಲಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ ಎಸ್ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ ಚಾಲ್ ನಮ್ಮ ವೈಕೇದ ಕುಮಾರ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆಲ್ಲ ವೀಡಿಯೋಗಳು ಸಿಗ್ತಾ ಹೋಗ್ತದೆ ಹಾಗಾಗಿ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಬಂದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಮ್ಯಾಕ್ಸಿಮಮ್ ಉತ್ತರಿಸ್ತಕ್ಕಂತಹ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ನೋಡಿ ನಮಗೆಲ್ಲ ಗೊತ್ತು ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿ ಜೇಮಲ್ಲಿ ಆಯ್ಕೆ ಆದಂಥವರು ಯಾರ್ಯಾರು ಸಿಂಧುತ್ವ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆನೂ ವಿಡಿಯೋ ಹಾಕಿದ್ವಿ ಈಗ ಎಮ್ ಮೆನ್ಷನ್ ಮಾಡಿ ಜಿ ಎಮ್ ನೀವು ಪ್ಯೂರ್ ಜೇಮಲ್ಲಿ ಜರ್ಜಿ ಹಾಕಿ ಜೇಮಲ್ಲಿ ಆಯ್ಕೆ ಆದರೆ ಮಾಡಿಸೋ ಅವಶ್ಯಕತೆ ಇಲ್ಲ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕೆಟಗರಿಗಳನ್ನ ಮೆನ್ಷನ್ ಮಾಡಿ ಕೆಟಗರಿಲ್ಲ ಆಯ್ಕೆ ಆದರೆ ಅದನ್ನು ಮಾಡಿಸಲೇಬೇಕು ಅಂತಕ್ಕಂಥ ವಿಚಾರ ಅದು ಇನ್ನೊಂದು ಕಡೆಗೆ ಅದ್ರ ಬಗ್ಗೆಯೂ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆವು ಎಲ್ಲ ವಿಡಿಯೋಗಳು ಸಿಗ್ತದೆ ನೋಡಿ ಆದರೆ ಕೆಟಗರೀನ ಮೆನ್ಷನ್ ಮಾಡಿ ಅಂದರೆ ಮೀಸಲಾತಿಯನ್ನು ಕೋರಿ ಸಾಮಾನ್ಯ ವರ್ಗದ ಅಡಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಿಂಧುತ್ವ ಮಾಡಿಸ್ತಕ್ಕಂಥದ್ದು ಮೂರು ವಿಚಾರಗಳಲ್ಲಿ ಸಿಂಧುತ್ವವನ್ನು ಮಾಡಿಸೋದಕ್ಕೆ ಕೇಳೋದು ಕರೆಕ್ಟ್ ಯಾವುದು ಏಜಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ತಗೊಂಡಿದ್ರೆ ಫೀಸ್ ಕನ್ಸಕ್ಷನ್ ಏನೋ ತಗೊಂಡಿದ್ರೆ ಅಥವಾ ರೂರಲ್ ಕೋಟದಲ್ಲಿ ಏನಾದರೂ ಆಯ್ಕೆ ಆಗಿದ್ದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸಿಂಧುತ್ವವನ್ನು ಮಾಡಿಸೋದು ನ್ಯಾಯಯುತವಾಗಿದೆ ಆದರೆ ಎಲ್ಲರೂ ಕಾಮನ್ನಾಗಿ ನೀವು ಕ್ಯಾಟಗರಿ ಮೆನ್ಷನ್ ಮಾಡಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಜೇಮ್ ಅಡಿಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದೇನಿದೆ ಏನಿದೆ ಎಂದ ಸಿಂಧುತ್ವ ಕೇಳದಿದೆ ಜೇಮ್ ಆಯ್ಕೆ ಆಗಿರೋ ಕಾರಣಕ್ಕೆ ಸಿಂಧುತ್ವ ಕೇಳದಿದೆ ಕ್ಯಾಟಗರಿ ಮೆನ್ಷನ್ ಮಾಡಿದ್ದೀರಾ ಆ ಕಾರಣಕ್ಕೆ ನೀವು ಜೇಮಲ್ಲಿ ಆದರೂ ಸಿಂಧುತ್ವ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನ್ಯಾಯಯುತವಾಗಿದೆಯಾ ಇಲ್ವಾ ಅಥವಾ ಸರ್ಕಾರ ಇದಕ್ಕೆ ಸಂಬಂಧ್ರು ಆದೇಶ ಹೊಡೆಸಿದೆಯಾ ಡಿ ಪಿ ಆರ್ನವ್ರು ಇದಕ್ಕೆ ಆದೇಶ ಹೊಡಿಸಿದೆಯಾ ಈಗ ನೋಡಿ ಮಾಹಿತಿ ಹಕ್ಕುನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಇದಕ್ಕೇನು ಉತ್ತರ ಐತೆ ಅನ್ನೋದನ್ನು ಈಗ ನೋಡೋಣ ಎಸ್ ನೋಡಿ ಈಗ ಇಲ್ಲಿ ಏನಕ್ಕಿದು ವಿಚಾರಕ್ಕೆ ಬಂತು ಅಂತಂದರೆ ಈಗ ಜಿ ಪಿ ಎಸ್ ಟಿ ಆರ್ ಏನು ಹದಿಮೂರು ಸಾವಿರ ನೇಮಕಾತಿ ಏನಿದೆ ಜಿ ಪಿ ಎಸ್ ಟಿ ಆರ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿರ್ತಕ್ಕಂಥ ನೇಮಕಾತಿ ಇದರಲ್ಲಿ ಆಯುಕ್ತರು ಏನು ಮಾಡಿದ್ದಾರೆ ಅಂತಂದರೆ ಡಿ ಪಿ ಆರ್ನಲ್ಲಿ ನಾವು ಸ್ಪಷ್ಟೀಕರಣವನ್ನು ಕೇಳಿದ್ದೀವಿ ಹಾಗಾಗಿ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾಡಿಸ್ಬೇಕು ಅಂತೇಳಿದ್ದಾರೆ ಅಂತೇಳಿದರೆ ಆದರೆ ಡಿ ಪಿ ಮಾಹಿತಿ ಮಾಹಿತಿಯಕ್ಕೂ ನಾನು ಹೇಳ್ತಾರೆ ಇಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ನಾವು ಆದೇಶವನ್ನು ಹೊಡೆಸಿಲ್ಲ ಯಾರು ನಮ್ಮನ್ನು ಯಾವುದೂ ಸ್ಪಷ್ಟೀಕರಣ ಕೇಳಿಲ್ಲ ನಾವು ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿ ಡಿ ಪಿಗಳಿಗಾಗಲಿ ಅಂದರೆ ಜಿಲ್ಲಾ ಉಪನಿರ್ದೇಶಕರಿಗೆ ನಾವು ಇದ್ರ ಬಗ್ಗೆ ನಾವು ಯಾವುದೋ ಮಾಹಿತಿ ಅವ್ರು ಕೇಳಿಲ್ಲ ನಾವು ಯಾವುದೂ ಮಾಹಿತಿ ಕೊಟ್ಟಿಲ್ಲ ನಾವು ಯಾವುದು ಆದೇಶನೇ ಹೊಡೆಸಿಲ್ಲ ಅಂತೇಳಿ ಡಿ ಪಿ ಆರ್ನವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಗೊಂದಲಕ್ಕೊಳಗಾಗಿರೋದ್ರಿಂದಾಗಿ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಸ್ಪಷ್ಟೀಕರಣವಾಗಿರ್ತಕ್ಕಂಥ ಮಾಹಿತಿಯನ್ನು ಆರ್ ಟಿ ಐನಲ್ಲಿ ಅನ್ನೋ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಯಾರು ಮಾಹಿತಿಯನ್ನು ಕೋರಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ನಿಮಗೆಲ್ಲ ಗೊತ್ತಿರುವಂತೆ ಈಗ ಜಿ ಪಿ ಎಸ್ ಟಿ ಆರ್ನಲ್ಲಿ ಜೇಮ್ನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳೆಲ್ಲನೂ ಸಿಂಧುತು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ಕ್ಯುಲರ್ನ ಒಂದು ಆದೇಶವನ್ನು ಹೊಡೆಸಿದ್ದಾರೆ ಅದೆಲ್ಲ ಡಿ ಡಿ ಪಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಇದರಲ್ಲಿ ಗೊತ್ತಿದೆ ಇದು ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲೇನು ಹೇಳ್ತಾರೆ ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯವ್ರನ್ನ ಸ್ಪಷ್ಟೀಕರಣ ಕೊಡಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣ ಅಂತ ಹೇಳ್ತಾರೆ ಇದು ಡಿ ಪಿ ಆರ್ನವ್ರು ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣ ಅನ್ನೋದಕ್ಕಿಂತನೂ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಬಡಿಸಿರ್ತಕ್ಕಂಥ ಒಂದು ಅನಧಿಕೃತ ಟಿಪ್ಪಣಿ ಇದು ಅಧಿಕೃತವಾಗಿರ್ತಕ್ಕಂಥ ಅಲ್ಲ ಅದರಲ್ಲೂ ಅವ್ರೇನು ಏನು ಹೇಳ್ತಾರೆ ಅಂತಂತಂದರೆ ವಯೋಮಿತಿ ಸಡಿಲಿಕ್ಕೇನೋ ಅಥವಾ ಇನ್ಯಾವುದೇ ಮೀಸಲಾತಿ ವಯೋಮಿತಿ ಸಡಿಲನಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅದರಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಇದ್ರ ಸಂಬಂಧಪಟ್ಟಂಗೆ ವಯೋಮತ್ ಸಡಿಲಿಕ್ಕೆ ಅದನ್ನು ಅರ್ಥಪಡಿಸಿದ್ರೆ ಎರಡನೇದು ಏನು ಮಾಡಬೇಕು ಅಂದರೆ ಫೀಸ್ ಶುಲ್ಕ ರಿಯಾಯಿತಿ ಏನಾದ್ರು ಪಡೆದಿರಬೇಕು ಅದನ್ನು ಬಿಟ್ಟರೆ ರೂರಲ್ ಅಡಿಯಲ್ಲಿ ಆಯ್ಕೆ ಆಗಿದೆ ಈಗ ನೀವು ಜಿ ಎಮ್ ರೂರಲ್ ಹೇಳ್ಬಿಟ್ಟು ನೀವೇನಾದರೂ ರೂರಲ್ ಅಡಿಯಲ್ಲಿ ಆಯ್ಕೆ ಆದರೆ ಅವರೂ ಸಹ ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ರೂರಲ್ ಕೋಟಾ ಕೊಡ್ತಕ್ಕಂಥದ್ದು ಏನು ಇಪ್ಪತ್ತೈದು ಪರ್ಸೆಂಟು ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಏನು ರಿಸರ್ವೇಷನ್ ಕೊಡ್ತಾರೆ ನಿಮಗೇನು ಸರ್ಟಿಫಿಕೇಟ್ ಮಾಡ್ಸೋಕೆ ಅವಕಾಶ ಇದೆ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ವರ್ಗು ನೀವು ರೂರಲ್ ನಿಮಗೆ ಕ್ಯಾಟಗರಿ ಬಂದರೆ ಮಾತ್ರನೇ ನೀವು ಏನೋ ಅದು ರೂರಲ್ ಕೇಳೋದಕ್ಕೆ ಸಾಧ್ಯತೆ ಇರ್ತದೆ ನೀವು ಕ್ಯಾಟಗರಿಯಲ್ಲಿ ಬರಲಿಲ್ಲ ಅಂದರೆ ರೂರಲ್ ಕೇಳೋಕೆ ಸಾಧ್ಯತೆ ಇರೋದಿಲ್ಲ ಈಗ ನೀವು ಪ್ಯೂರ್ ಜೇಮಲ್ಲಿ ಆಯ್ಕೆ ಆದರೆ ನೀವು ನೀವು ಒಂದೇ ತರಗತಿ ಈಗ ನೀವು ಪ್ಯೂರ್ ಜೇಮ್ ಇರ್ತೀರ ಒಂದೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ನೀವು ಓದಿದರೂ ಸಹ ಗ್ರಾಮೀಣ ಭಾಗದಲ್ಲಿ ಓದಿ ಅಭ್ಯರ್ಥಿ ಪ್ರಮಾಣಪತ್ರ ತಗೊಂಡ್ಕೊಂಡ್ರೂ ಸಹ ನಿಮಗೆ ರೂರಲ್ ಕೋಟಾ ಕೊಡೋಕ್ಕೆ ಬರಲ್ಲ ಪ್ಯೂರ್ ಜೇಮಲ್ಲಾದರೆ ಜೇಮ್ ಆಗಬೇಕು ಇಲ್ಲ ಜೇಮ್ ಆಗಬೇಕು ಅಥವಾ ಕನ್ನಡ ಇದ್ದರೆ ಆಗಬೇಕು ಅದು ರತುಪಡಿಸಿ ಜಿಮ್ ರೂರಲ್ ಸಿಗೋದಿಲ್ಲ ಹಾಗಾಗಿ ಯಾರು ಏಜ್ ರಿಲ್ಯಾಕ್ಸೇಷನ್ನು ಫೀಸ್ ಕನ್ಸ್ಟ್ರಕ್ಷನ್ನು ಮತ್ತು ರೂರಲ್ ಕೋಟದಲ್ಲಿ ಆಯ್ಕೆ ಆಗಿರ್ತೀರ ಈ ಮೂವರಿಗೆ ಮಾತ್ರ ಏನು ಮಾಡಬೇಕು ಅಂತಂದರೆ ಏನು ಕ್ಯಾಟಗರಿ ಮೆನ್ಷನ್ ಮಾಡಿ ಜೇಮಲ್ಲಿ ಆಯ್ಕೆ ಆಗಿದ್ದರೂ ಸಹ ಅವರಿಗೆ ಸಿಂಧುತ್ವ ಮಾಡಿಸಿ ಅಂತ ಹೇಳಬೇಕು ಅದನ್ನು ಹೊರತುಪಡಿಸಿ ಈ ಮೂರು ನಾವು ಕ್ಲೇಮ್ ಮಾಡಿಲ್ಲ ಅಂತಂದರೆ ಉಳಿದವ್ರಿಗೆ ಸಿಂಧುತ್ವವನ್ನು ಮಾಡಿಸಿ ಅಂತ ಕೇಳೋದು ಅಷ್ಟು ನ್ಯಾಯಯುತವಾದದ್ದು ಅಲ್ಲ ನೋಡೋಣ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಹಿಂದುಳಿದವರ್ಗಳ ಕಲ್ಯಾಣ ಇಲಾಖೆ ಇದೆ ನೋಡಿ ಇದೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಲವತ್ತಾರು ಬಿ ಸಿ ಎರಡು ಸಾವಿರದ ಇಪ್ಪತ್ತೊಂದರ ಬಳಸಿರ್ತಕ್ಕಂಥ ಅನಧಿಕೃತ ಟಿಪ್ಪಣಿ ಇದ್ರ ಬಗ್ಗೆಯೂ ನಾನು ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಇತರೆ ಮೀಸಲಾತಿ ಕೋರಿ ಸಾಮಾನ್ಯ ವರ್ಗದ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಿದ್ಧಾಂತ ಪರಮಾತ್ವವನ್ನು ಪಡೆಯಬೇಕೆಂಬ ಸ್ಪಷ್ಟೀಕರಣ ಇದೇ ನೆನೆ ಈಗ ಜಿ ಪಿ ಎಸ್ ಟಿ ಆರ್ನಲ್ಲಿ ಆಯುಕ್ತರು ಎಲ್ಲ ಡಿ ಡಿ ಪಿಗಳಿಗೆ ಇದೇ ಒಂದು ಆದೇಶವನ್ನು ಮೆನ್ಷನ್ ಮಾಡಿ ನೆನೆ ಹಾಕಿರ್ತಕ್ಕಂಥದ್ದು ಯಾರು ಯಾರು ಕ್ಯಾಟಗರಿ ಮೆನ್ಷನ್ ಮಾಡಿ ಜೇಮಲ್ ಆಯ್ಕೆ ಆದವ್ರು ಯಾರು ಮಾಡಿಸ್ಬೇಕು ಅಂತ ಇದೇ ವಿಚಾರ ಇದರಲ್ಲೂ ಅದೇ ಅದೇ ಹೇಳೋದು ಏನಂದರೆ ಮಿಸ ಎಂಥದ್ದು ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಡಿಲಿಕ್ಕೇನೋ ಅಥವಾ ಫೀಸ್ನಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ತಗೊಂಡಿದ್ರೆ ಫೀಸ್ ಕಡಿಮೆ ಕಟ್ಟಿದರೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ರೂರಲ್ ಅಡಿಯಲ್ಲಿ ಏನಾರು ಆಯ್ಕೆ ಇದ್ದಾರೆ ಯಾಕಂದರೆ ಗ್ರಾಮೀಣ ಕೋಟಿ ನೀವು ಆಯ್ಕೆ ಆಯಿತು ಅಂತಂತಂದರೆ ಯಾರಿಗೆ ಗ್ರಾಮೀಣ ಕೋಟ ಸಿಗೋದು ಅಂದರೆ ಕ್ಯಾಟಗರಿ ಇದ್ದವರಿಗೆ ಮಾತ್ರ ಗ್ರಾಮೀಣ ಕಡೆ ಸಿಗೋದು ಪ್ಯೂರ್ ಜೇಮಲ್ಲಿ ಇದ್ದವ್ರಿಗೆ ಸಿಗೋದಿಲ್ಲ ಯಾಕಂದರೆ ಪ್ಯೂರ್ ಎಮ್ಮಲ್ಲಿ ಇದ್ದರು ಈಗ ಅದರಲ್ಲಿ ಪ್ಯೂರ್ ಜೇಮು ಅಂತಂದರೆ ಈಗ ಬ್ರಾಹ್ಮಣರು ಮತ್ತು ಜೈನ ಕಮ್ಯುನಿಟಿಗಳು ಈ ಥರದ್ದೇ ಒಂದು ಎರಡು ಮೂರು ಕಮ್ಯುನಿಟಿ ನಾಲ್ಕೈದು ಕಮ್ಯುನಿಟಿ ಅದೊಂದು ವೀಡಿಯೋ ಮಾಡಿದ್ವಿ ನಾವು ಆ ಕಮ್ಯುನಿಟಿಗಳು ಯಾರು ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಮೀಸಲಾತಿ ಇಲ್ಲ ಅವ್ರು ಪ್ಯೂರ್ ಜೇಮ್ ಅವರೇನಾದ್ರೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಗ್ರಾಮೀಣ ಶಾಲೆಯಲ್ಲಿ ಓದಿ ಗ್ರಾಮೀಣ ಅಭಿವೃದ್ಧಿ ಪ್ರಮಾಣ ಪತ್ರ ತೆಗೆದುಕೊಂಡ್ರೆ ಅವರು ವಿಶೇಷವಾಗಿ ಒಂದು ಏನು ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗುತ್ತೆ ರೂರಲ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಅದು ತಹಶೀಲ್ದಾರಿಂದ ಸಿಗ್ನೇಚರ್ ಆಗಿ ಬರಬೇಕಾಗುತ್ತೆ ಅವ್ರಿಗೆ ಅಷ್ಟೇ ಅದು ಹೊರತುಪಡಿಸಿ ಇನ್ನು ಬೇರೆ ಎಸ್ಸಿನೋ ಎಸ್ ಟಿನೋ ಕೆಟಗರಿ ಒನ್ನೋ ಟು ಏನೋ ಟು ಬಿನೋ ತ್ರೀ ಏನೋ ತ್ರೀ ಬಿನೋ ಈ ಥರದ ಕ್ಯಾಟಗರಿಗಳನ್ನ ಮೆನ್ಷನ್ ಮಾಡಿ ನೀವು ಜೇಮಲ್ಲಿ ಆಯ್ಕೆಯಾಗಿ ರೂರಲ್ ಕೋಟ ಸಿಕ್ಕಿದ್ರೂ ಸಹ ಸಿದ್ಧತವನ್ನು ಮಾಡಿಸಿ ಅಂತ ಕೇಳೋದ್ರಲ್ಲಿ ನ್ಯಾಯ ನ್ಯಾಯ ಇರತಕ್ಕಂಥದ್ದು ಆದರೆ ಮಾಹಿತಿ ಹಕ್ಕಿನಲ್ಲಿ ಏನು ಕೇಳಿದರೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಎಸ್ ನೋಡಿ ಮಾಹಿತಿ ಹಕ್ಕಿನಲ್ಲಿ ಕೇಳಿರೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಪದವೀಧರ ಪ್ರಾಥಮಿಕ ಶಿಕ್ಷಕ ಅಂದರೆ ಜಿ ಪಿ ಎಸ್ ಅಧಿಸೂಚನೆ ಪ್ರಕಾರ ನೇಮಕವಾಗುತ್ತಿರುವ ಶಿಕ್ಷಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಜಾತಿಯನ್ನು ನಮೂದಿಸಿದ್ದು ವಯೋಮಿತಿ ಸಡಿಲಿಕೆಗೆ ಒಳಪಡದೆ ಸಾಮಾನ್ಯ ಅರ್ಹತೆಯಲ್ಲಿ ಅಂದರೆ ಜೆ ಎಂ ರೂರಲ್ಲೋ ಆ ಜೆ ಎಂ ಕನ್ನಡ ಅನ್ನೋ ಜೆ ಎಂ ಅಥವಾ ಜೆಮ್ ಅದರ್ಸ್ನಲ್ಲಿ ಏನಾದರೂ ಆಯ್ಕೆ ಆದರೆ ಅಂಥ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಹಿಂಧು ಮಾಡಿಸಬೇಕೆಂಬ ಸರ್ಕಾರದ ಅಧಿಕೃತ ಆದೇಶ ಇದ್ದರೆ ಮಾಹಿತಿ ನೀಡೋದು ಸರ್ಕಾರದ ಯಾವುದಾದ್ರೂ ಅಧಿಕೃತ ಆದೇಶ ಇದೆಯಾ ಕೆಟಗರಿ ಮೆನ್ಷನ್ ಮಾಡಿ ಎಸ್ ಇನೋ ಎಸ್ ಟಿನೋ ಕ್ಯಾಟಗರಿ ಒನ್ ಓನೋ ಟು ಬಿ ಎನೋ ತ್ರೀ ಏನೋ ತ್ರೀ ಬಿ ಏಳು ಕ್ಯಾಟಗರಿಗಳಿದೆ ಆ ಕ್ಯಾಟಗರಿಗಳು ಮೆನ್ಷನ್ ಮಾಡಿ ಬಟ್ ಆಯ್ಕೆ ಮಾತ್ರ ಜೆ ಎಮ್ ರೂರಲ್ಲ ಜಿ ಕನ್ನಡ ಜಿ ಎಮ್ ಜೆ ಎಂ ಅದರ ಈ ರೀತಿ ಆಯ್ಕೆ ಆದರೆ ಅವರು ಸಿಂಧುತ್ವ ಮಾಡಿಸಲೇಬೇಕು ಅಂತ ಹೇಳೋದ್ರೆ ಸರ್ಕಾರದ ಯಾವುದಾದ್ರೂ ಆದೇಶ ಇದೆಯಾ ಅಂತ ಕೇಳಿರ್ತಕ್ಕಂಥದ್ದು ಮತ್ತು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರೋದು ಎರಡು ಸಾವಿರದ ಇಪ್ಪತ್ತ್ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾರ್ವಜನಿಕ ಅಧೀನ ಕಾರ್ಯದರ್ಶಿ ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಆ ಅಧಿಕಾರಿಯಿಂದ ಮಾಹಿತಿಯನ್ನು ಬೇರೆ ಬಯಸಿರತಕ್ಕಂಥದ್ದು ಅವರು ಏನು ಮಾಹಿತಿ ಹಕ್ಕನ್ನಲ್ಲಿ ಹಾಕಿ ಪೋಸ್ಟಲ್ ಕಳಿಸಿರ್ತಕ್ಕಂಥ ಪೋಸ್ಟಲ್ ಆರ್ಡರ್ ಸಂಖ್ಯೆಯೂ ಸಹ ಏನು ಮಾಡಿದ್ದಾರೆ ದಿನಾಂಕವನ್ನು ಹಾಕಿದ್ದಾರೆ ಅರವತ್ತೆರಡು ಎಫ್ ಐದು ಐದು ಸೊನ್ನೆ ಏಳು ಮೂರು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೇಳಿರ್ತಕ್ಕಂಥದ್ದಿದು ಅವರೇನು ಕೇಳಿದ್ದಾರೆ ನೋಡಿ ಯಾರಿಂದ ಮಾಹಿತಿ ಇದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧೀನ ಕಾರ್ಯದರ್ಶಿ ಅವರಿಂದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾಹಿತಿ ನಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಕೇಳಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ಇಲ್ಲಿ ಏನು ಪ್ರಚಾರ ಏನು ಮಾಹಿತಿಯನ್ನು ಅವರು ಬ್ಲಾಂಕ್ ಮಾಡಿದ್ದಾರೆ ತಿಳಿಸಿಲ್ಲ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ಮಾಹಿತಿ ಕೋರಿರುವ ಬಗ್ಗೆ ಮಾಹಿತಿ ಹಕ್ಕು ದಿನಾಂಕ ಎರಡು ಸಾವಿರದ ಅಧಿನಿಯಮ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ನೀವು ಸಲ್ಲಿಸಿರುವ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಜಿಯು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೇವಾ ನಿಯಮಗಳು ಎ ಶಾಖೆಯಲ್ಲಿ ಸ್ವೀಕೃತವಾಗಿರುತ್ತದೆ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅರ್ಜಿ ಕ್ರಮ ಸಂಖ್ಯೆ ಒಂದರಲ್ಲಿ ಕೋರತಕ್ಕಂಥ ಮಾಹಿತಿ ಸಂಬಂಧ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೇವಾ ನಿಯಮಗಳು ಎ ಶಾಖೆಯಿಂದ ಯಾವುದೇ ಆದೇಶವನ್ನು ಹೊರಡಿಸಿರುವುದಿಲ್ಲ ಅಂದರೆ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿ ಮೀಸಲಾತಿಯನ್ನು ಕೋರಿ ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಯಾಟಗರಿ ಮೆನ್ಷನ್ ಮಾಡಿರ್ತಾರೆ ಬಟ್ ಆಯ್ಕೆಯನ್ನು ಜೆಮಲ್ಲಿ ಆಗಿರ್ತಾರೆ ಜೆ ಎಂ ರೂರಲ್ಲೋ ಜೆ ಎಮ್ ಉಮೆನ್ನೋ ಜೆ ಎಮ್ ಕನ್ನಡಾನೋ ಜೆ ಎಮ್ ಆಯ್ಕೆ ಆಗಿರ್ತಕ್ಕಂಥವರು ಸಿಂಧುತ್ವವನ್ನು ಮಾಡಿಸಕ್ಕೆ ಸಂಬಂಧಪಟ್ಟಂತೆ ಡಿ ಪಿ ಆರ್ನಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಿರೋದಿಲ್ಲ ಮುಂದುವರೆದು ಕ್ರಮ ಸಂಖ್ಯೆ ಎರಡರಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಉಪನಿರ್ದೇಶಕರು ಯಾವುದೇ ನಿರ್ದೇಶನವನ್ನು ಸಹ ನೀಡಿರುವುದಿಲ್ಲ ಎಂದು ತಿಳಿಸಲಾಗಿದೆ ಎಸ್ ಯಾರು ಸ್ಪಷ್ಟೀಕರಣ ಕೊಡಲಿಲ್ಲ ಅಥವಾ ಇವರೇ ಸ್ಪಷ್ಟೀಕರಣವನ್ನು ಯಾರಿಗೂ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದು ಗೊಂದಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಕ್ಯಾಟಗರಿ ಮೆನ್ಷನ್ ಮಾಡಿ ಆಗಿರ್ತಕ್ಕಂಥ ಎಲ್ರಿಗೂ ಸಿಂಧುತ್ವವನ್ನು ಮಾಡಿಸಿ ಅಂತ ಕೇಳ್ತಕ್ಕಂಥದ್ದು ಆಗಿರ್ತಕ್ಕಂಥ ಎಲ್ರಿಗೂ ಸಿಂಧುತ್ವ ಮಾಡಿಸಿ ಕೇಳ್ತಕ್ಕಂಥದ್ದು ನ್ಯಾಯಿತವಾಗಿದ್ದಲ್ಲ ಅವರು ವಯೋಮಿತಿ ಮೀಸ ವಯೋಮಿತಿ ಸಡಿಲಿಕ್ಕೇನೋ ಅಥವಾ ಶುಲ್ಕ ರಿಯಾಯಿತಿನೋ ಅಥವಾ ರೂರಲ್ ಕೋಟನೋ ಈ ಮೂರನ್ನು ಪಡ್ಕೊಂಡಿದ್ರು ಈ ರೀತಿ ಯಾವುದೇ ಮೀಸಲಾತಿ ಪಡ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಮೀಸಲಾತಿಯನ್ನು ಸರಿ ಏನು ಜೇನು ಸಿಂಧುತ್ವವನ್ನು ಮಾಡಿಸಿ ಅಂತ ಕೇಳ್ತಕ್ಕಂಥದ್ದು ನ್ಯಾಯತವಾಗಿರ್ತಕ್ಕಂಥದ್ದೇ ಹೊರ್ತು ಯಾಕಂದರೆ ವರ್ಗಗಳ ಕಲ್ಯಾಣ ಇಲಾಖೆಯ ಅನಧಿಕೃತ ಟಿಪ್ಪಣಿಯಲ್ಲೂ ಆಯುಕ್ತ ಹೊಡೆಸಿರ್ತಕ್ಕಂತಹ ಒಂದೇನು ಟಿಪ್ಪಣಿ ಏನಿದೆ ಆಯುಕ್ತರು ಹೊಡೆಸಿರ್ತಕ್ಕಂಥ ಸ್ಪಷ್ಟೀಕರಣ ಅಂತ ಏನು ಕೇಳಿ ಅದ್ರ ಬಗ್ಗೆ ಏನು ಹೊಡೆಸಿದ್ರೆ ಮಾಹಿತಿ ಅದರಲ್ಲೂ ಅದೇ ಮಾಹಿತಿ ಇರ್ತಕ್ಕಂಥದ್ದೇ ಹೊರ್ತು ಆದರೆ ಡಿ ಪಿ ಆರ್ನಿಂದಾಗಲಿ ಸರ್ಕಾರದಿಂದಾಗಲಿ ಬೇರೆ ಯಾವುದೇ ಅಧಿಕೃತವಾಗಿರ್ತಕ್ಕಂತಹ ಒಂದು ಆದೇಶ ಹೊಡೆಸಿರೋದಿಲ್ಲ ಹಾಗಾಗಿ ಯಾರೆಲ್ಲ ಕ್ಯಾಟಗರಿ ಮೆನ್ಷನ್ ಮಾಡಿ ಜಿಮಲ್ಲಿ ಆಯ್ಕೆ ಆಗಿದ್ದೀರೋ ಅವರು ಎಮ್ ರೂರಲಲ್ಲಿ ಆಯ್ಕೆ ಆಗಿದ್ದರೆ ವಯೋಮಿತಿ ಏನಾದರೂ ಸಡಿಲಿಕೆ ಏನಾದರೂ ಪಡ್ಕೊಂಡಿದ್ರೆ ಶುಲ್ಕ ರಿಯಾಯಿತಿ ಏನಾರು ಪಡ್ಕೊಂಡಿದ್ರೆ ಈ ಮೂರು ಉದ್ದೇಶ ಇದ್ದರೆ ಮಾತ್ರ ಅವ್ರನ್ನ ಏನು ಮಾಡಬೇಕು ಅಂತಂದರೆ ಕೆಟಗರಿ ಮೆನ್ಷನ್ ಮಾಡಿದರೆ ಅನ್ನೋ ಕಾರಣಕ್ಕೋಸ್ಕರ ಜಿಮಲ್ಲಿ ಆದರೂ ಏನು ಮಾಡಬೇಕು ಅಂತಂದರೆ ಸಿಂಧುತ್ವವನ್ನು ಮಾಡಿಸಿ ಅಂತೇಳಿ ಕೇಳಬೇಕು ಹಾಗಾಗಿ ನಿಮ್ಮ ನಿಮ್ಮ ಇಲಾಖೆನವರು ನಿಮ್ಮ ನಿಮ್ಮ ನೇಮಕಾತಿ ಪ್ರಾಧಿಕಾರದವರು ಒಂದು ಅಪಾಯಿಂಟ್ ಅಥಾರಿಟಿ ಏನಿದ್ದಾರೆ ಅವರು ನಿಮಗೆ ಸಿಂಧುತ್ವಕ್ಕೆ ಕಳಿಸಿದ್ರೆ ದಯವಿಟ್ಟು ನೀವು ಅಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ಅವ್ರನ್ನ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಯಾವ ಕಾರಣಕ್ಕೆ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಕಾಮನ್ನಾಗಿ ಎಲ್ಲರೂ ಮಾಡಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ನನ್ನ ಭಾವನೆ ದಯವಿಟ್ಟು ನೀವು ಇದನ್ನು ನೇಮಕಾತಿ ಪ್ರಾಧಿಕಾರ ಎದ್ದಾರೆ ಅಪಾಯಿಂಟ್ ಅಥಾರಿಟಿ ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಆಮೇಲೆ ಸ್ಪಷ್ಟೀಕರಣ ತೆಗೆದುಕೊಂಡು ಅವರು ಸ್ಪಷ್ಟೀಕರಣವನ್ನು ಕೇಳಿದ ನಂತರವಾಗಿ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು